ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ಪರೀಕ್ಷೆಯನ್ನು ಮುಗಿಸಿ ರಿಸಲ್ಟ್ಗೆ ಕೂಡ ವೆಯ್ಟ್ ಮಾಡ್ತಿದ್ದೀರಾ. ರಿಸಲ್ಟ್ ಡೇಟ್ ಕೂಡ ಫಿಕ್ಸ್ ಆಗಿದೆ. ಇದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವೀಡಿಯೋ ಇಷ್ಟ ಆದರೆ ಲೈಕ್ನ ಕೂಡ ಮಾಡ್ಬೋದು. ಈ ಹಿಂದೆ ಕೆ ಎಯವರು ನೋಟಿಸ್ ಮಾಡಿರೋ ಪ್ರಕಾರನೇ ನಿಮಗೆ ಕ್ಲಿಯರೆನ್ಸಸ್ಸನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಅದೇ ರೀತಿ ನಿಮ್ಮ ಅಬ್ಜೆಕ್ಷನ್ಸ್ ಮಾಡೋಕ್ಕೆ ಕೂಡ ಸೇಮ್ ಡೇ ಇಂದನೇ ಲಿಂಕನ್ನು ಕೂಡ ಜನರೇಟ್ ಮಾಡಿದ್ದಾರೆ. ಅವರು ಅಂದರೆ ಕೆ ಎಯವರು ಈ ಹಿಂದೆ ಡೇಟ್ನ ಪ್ರಕಟ ಮಾಡಿದರು, ಅದೇ ಡೇಟ್ನಲ್ಲಿ ಎಲ್ಲ ಕೂಡ ಮಾಡಿದ್ದಾರೆ. ಅದೇ ಡೇಟ್ನಲ್ಲಿ ಕೂಡ ರಿಸಲ್ಟ್ ಬರುವ ಸಾಧ್ಯತೆ ಕೂಡ ಇದೆ. ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವಿದ್ಯಾರ್ಥಿಗಳು ಗೊಂದಲದಲ್ಲಿ ಇದ್ದೀರಾ, ತಲೆ ಕೆಡಿಸ್ಕೊಬೇಡಿ. ರಿಸಲ್ಟು ಆರಾಮಾಗಿ ಜೂನ್ ತಿಂಗಳಲ್ಲಿ ಅವರು ಹೇಳಿದ ಪ್ರಕಾರ ಜೂನ್ 12ನೇ ತಾರೀಕು ಹೇಳಿದ್ದಾರೆ. 12ನೇ ತಾರೀಕು ಆಸುಪಾಸಿನಲ್ಲಿ ನಿಮ್ಮ ರಿಸಲ್ಟ್ ಕೂಡ ಪ್ರಕಟಣೆಗೊಳ್ಳುವ ಸಾಧ್ಯತೆ ಇದೆ. ರಿಸಲ್ಟ್ ನಂತರ ಪ್ರೊಸೀಜರ್ ಕೂಡ ಇರ್ತದೆ, ಡಾಕ್ಯುಮೆಂಟ್ ವೆರಿಫಿಕೇಷನ್, ಕೌನ್ಸಿಲಿಂಗ್, ಅದೇ ರೀತಿ ಅಡ್ಮಿಷನ್ ಆಗೋದಕ್ಕೆ ಅದಕ್ಕೆ ಸೂಕ್ತ ತಯಾರಿ ಮಾಡ್ಕೊಳ್ಳಿ. ಫೀಸ್ ಬಗ್ಗೆ ಕೂಡ ನೋಡ್ಕೊಳ್ಳಿ, ಎಷ್ಟು ಫೀಸ್ ಆಗುತ್ತೆ ಅಂತ ಎಲ್ಲ ಹೇಳಿ ಪೇರೆಂಟ್ಸ್ ಜೊತೆ ಅಪ್ರೋಚ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕೂಡ ಕರೀತಾರೆ, ಅದರಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಸ್ವಲ್ಪ ಲೀಸ್ಟ್ ಮಾಡ್ಕೊಳ್ಳಿ. ಮೇಯ್ನಾಗಿ ಯಾವ್ದಾದ್ರು ಡಾಕ್ಯುಮೆಂಟ್ ಎಕ್ಸ್ಪೈರ್ ಆಗಿರೋದನ್ನು ರಿನೀವಲ್ ಮಾಡ್ಸ್ಕೊಳ್ಳೋಕ್ಕೆ ತಯಾರಿ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಯಾವ್ದಾದ್ರು ಡಾಕ್ಯುಮೆಂಟ್ ಕೂಡ ಎಕ್ಸ್ಪೈರ್ ಆಗಿರ್ತವೆ, ಅವನ್ನು ನೀವು ರಿನೀವಲ್ ಕೂಡ ಮಾಡ್ಕೋಬೇಕಾಗುತ್ತೆ. ಇದ್ರ ಬಗ್ಗೆ ವಿದ್ಯಾರ್ಥಿಗಳು ಗಮನ ಹರಿಸಿ, ನಿಮಗೆ ರಿಸಲ್ಟ್ ಕೂಡ ಬರುತ್ತೆ. ರಿಸಲ್ಟ್ ಮುಗಿದ ನಂತರ ನಿಮ್ಮ ಪ್ರೊಸೀಜರ್ ಕೂಡ ಶುರು ಆಗುತ್ತೆ, ಆಗ ನಿಮಗೆ ಕಾಂಪ್ಲಿಕೇಟೆಡ್ ಆಗೋದಿಲ್ಲ. ಅದನ್ನು ವಿದ್ಯಾರ್ಥಿಗಳು ಬೇಗ ತಯಾರಿಯನ್ನು ಕೂಡ ಮಾಡ್ಕೋಬೇಕಾಗುತ್ತೆ.